ನಮಸ್ಕಾರ ರೈತ ಬಾಂಧವರೇ, ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಈ ದಿನದ ವಿಡಿಯೋದಲ್ಲಿ ಗೊಬ್ಬರದ ಟೆನ್ಷನ್ನೇ ಇಲ್ಲದೆ ಪಾಳು ಭೂಮಿಯಲ್ಲೂ ಗೊಬ್ಬರ ನೀಡುವ ಗ್ಲೆರಿಸಿಡಿಯಾ ಗೊಬ್ಬರದ ಗಿಡವನ್ನ ಬೆಳೆಯುವುದರ ಕುರಿತಾದ ಸಂಪೂರ್ಣ ಮಾಹಿತಿಯನ್ನು ತಿಳಿತಾ ಹೋಗೋಣ. ಹೌದು, ಏನಿದು ಗ್ಲೆರಿಸಿಡಿಯಾ, ಇದರಿಂದ ಹೇಗೆ ಕೃಷಿ ಭೂಮಿಗೆ ಗೊಬ್ಬರ ಸಿಗುತ್ತೆ, ಗ್ಲೆರಿಸಿಡಿಯಾ ಗಿಡದಿಂದ ದನಕರುಗಳಿಗೆ ಮೇವು ಸಿಗುತ್ತಾ, ಹಾಗಿದ್ರೆ ಗ್ಲೆರಿಸಿಡಿಯಾ ಗಿಡವನ್ನ ಹೇಗೆ ಬೆಳೆದರೆ ಸೂಕ್ತ, ಇದರ ಬೀಜಗಳು ಎಲ್ಲಿ ಸಿಗುತ್ತವೆ, ಹೀಗೆ ಒಟ್ಟಾರೆ ಗ್ಲೆರಿಸಿಡಿಯಾ ಹಸರಲೆ ಗೊಬ್ಬರದ ಗಿಡದ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ರೈತರು ರಾಸಾಯನಿಕ ಗೊಬ್ಬರಕ್ಕೆ ದಾಸರಾಗದೆ ಕೃಷಿ ಭೂಮಿಯನ್ನ ಫಲವತ್ತುಗೊಳಿಸಲು ಇರುವಂತ ಏಕೈಕ ದಾರಿ ಅಂತ ಅಂದ್ರೆ ಅದು ಸಾವಯವ ಕೃಷಿ. ಹೀಗಿರುವಾಗ ಸಾವಯವ ಕೃಷಿ ಮಾಡಲು ನಿರ್ಧಾರ ಮಾಡುವಂತಹ ರೈತರು ಪ್ರತಿ ಬಾರಿ ಬೆಳೆ ಬೆಳೆಯುವ ಪೂರ್ವದಲ್ಲಿ ಇನ್ನಿತರೆ ಹಸಿರೆಲೆ ಗೊಬ್ಬರದ ಗಿಡಗಳನ್ನ ಬೆಳೆದು ಮಲ್ಚ್ ಮಾಡಿದ ಮೇಲೆ ಬೆಳೆ ಬೆಳೆಯಲು ನಿರಾಸಕ್ತಿಯನ್ನ ತೋರುವಂತಹ ರೈತರು ಗ್ಲೆರಿಸಿಡಿಯಾ ಹಸಿರೆಲೆ ಗೊಬ್ಬರದ ಗಿಡವನ್ನ ಬೆಳೆಯಬಹುದು. ಹೌದು, ಗ್ಲೆರಿಸಿಡಿಯಾ ಹಸಿರೆಲೆ ಗೊಬ್ಬರದ ಗಿಡ ಇದೊಂದು ವಾರ್ಷಿಕ ಬೆಳೆಯಾಗಿರುವ ಕಾರಣ ವರ್ಷಪೂರ್ತಿ ಬಳಸಿ ನಿಮ್ಮ ತೋಟಕ್ಕೆ ಹಸಿರೆಲೆ ಗೊಬ್ಬರವನ್ನ ಕೊಡ್ತಾ ಇರಬಹುದು. ಹಾಗೆ ನಿಮ್ಮಲ್ಲಿ ದನಕರುಗಳು ಏನಾದರೂ ಇದ್ರೆ ಅವುಗಳಿಗೆ ವರ್ಷಪೂರ್ತಿ ಮೇವು ಕೂಡ ನೀಡಬಹುದು. ಹೇಗೆ ಅಂತೀರಾ, ಮುಂದೆ ಕೇಳಿ. ಕೃಷಿ ಭೂಮಿ ಇದೆ ಅಂತ ಅಂದ್ರೆ ಬದುಕು ಕೂಡ ಇದ್ದೇ ಇರುತ್ತೆ. ಕೆಲವರು ಅಂತಿಂಥ ಗಿಡಗಳನ್ನ ಬದುವಿನಲ್ಲಿ ಬೆಳೆದು ಜಾಗನ ವೇಸ್ಟ್ ಮಾಡ್ತಾ ಇದ್ದಾರೆ. ಇನ್ ಕೆಲವರಂತೂ ಬದು ಜಾಗನ ಹಂಗೆ ಬಿಟ್ಟಿರ್ತಾರೆ, ಅದರ ಮೇಲೆ ಕಳೆ ಅಂತಿಂಥ ಹುಲ್ಲುಗಳು ಬೆಳೀತಾ ಇರುತ್ತೆ. ರೈತ ಬಾಂಧವರೇ, ಹೀಗ್ ಮಾಡೋದು ಅಕ್ಷರಶಃ ತಪ್ಪು. ಬದುವಿನ ಜಾಗದಲ್ಲಿ ಗ್ಲೆರಿಸಿಡಿಯಾ ಗಿಡಗಳನ್ನ ನೆಡಿ. ಹುಲಸಾಗಿ ಮತ್ತು ವೇಗವಾಗಿ ಬೆಳೆಯುವಂತಹ ಗುಣವಿರುವ ಗ್ಲೆರಿಸಿಡಿಯಾದಿಂದ ನಿಮ್ಮ ತೋಟಕ್ಕೆ ಜೈವಿಕ ಬೇಲಿಯಾಗುತ್ತೆ. ಪ್ರಾಣಿಗಳು ಮತ್ತು ಮನುಷ್ಯರ ಪಾದಸ್ಪರ್ಶ ಸಲೀಸಾಗಿ ನಿಮ್ಮ ತೋಟದಲ್ಲಿ ಆಗೋದೇ ಇಲ್ಲ. ಆಗ ನಿಮ್ಮ ತೋಟಕ್ಕೆ ಗ್ಲೆರಿಸಿಡಿಯಾದಿಂದ ಜೈವಿಕವಾಗಿ ರಕ್ಷಣೆ ಸಿಕ್ಕಂತಾಗುತ್ತೆ. ಇಷ್ಟೇ ಅಲ್ಲ, ನೀವು ಗ್ಲೆರಿಸಿಡಿಯಾ ಬೆಳೆಯಲು ಎಕ್ಸ್ಟ್ರಾ ಗೊಬ್ಬರವನ್ನ ಸುರಿಯುವ ಅಗತ್ಯ ಕೂಡ ಇಲ್ಲ. ಗಿಡ ನೆಟ್ಟರೆ ಸಾಕು, ಎಂಥದ್ದೇ ಪಾಳು ಭೂಮಿಯಾಗಿದ್ರೂ ಸರಿ ಸಲೀಸಾಗಿ ಬೆಳೆಯುವಂತ ಗುಣವಿದೆ ಗ್ಲೆರಿಸಿಡಿಯಾ ಬೆಳೆಗೆ. ನಂತರ ಗಿಡದ ತುಂಬೆಲ್ಲ ಹಸಿರೆಲೆಗಳಿರುವುದನ್ನ ಗಮನಿಸಿಕೊಂಡು ಆಗಾಗ ಕೃಷಿ ಭೂಮಿಗೆ ಗ್ಲೆರಿಸಿಡಿಯಾ ಹಸಿರೆಲೆಗಳನ್ನ ಕಿತ್ತು ಮಣ್ಣಿಗೆ ಸೇರಿಸಿದ್ರೆ ನಿಮ್ಮ ಕೃಷಿ ಭೂಮಿ ಫಲವತ್ತಾಗುತ್ತೆ. ಗ್ಲೆರಿಸಿಡಿಯಾವನ್ನ ಅಂತರ ಬೆಳೆಯಾಗಿ ಬೆಳೆಯುವ ಮೂಲಕವೂ ಕೃಷಿ ಭೂಮಿಗೆ ಹಸಿರೆಲೆ ಗೊಬ್ಬರವನ್ನ ನೀಡಬಹುದು. ಹೇಗೆ ಅಂದ್ರೆ, ಗ್ಲೆರಿಸಿಡಿಯಾ ಗಿಡ ವಾರ್ಷಿಕ ಗಿಡಗಳಾಗಿದ್ದು ನೆರಳನ್ನ ತಡೆದುಕೊಳ್ಳುತ್ತವೆ ಮತ್ತು ತನ್ನ ಆಶ್ರಯದಲ್ಲಿ ಬೆಳೆಯುವಂತಹ ಗಿಡಗಳಿಗೆ ನೆರಳನ್ನ ಕೊಡುತ್ತೆ. ಅಷ್ಟೇ ಅಲ್ಲ, ಗ್ಲೆರಿಸಿಡಿಯಾ ಗಿಡಗಳು ದ್ವಿದಳ ಧಾನ್ಯ ಜಾತಿಗೆ ಸೇರಿದ ಗಿಡವಾಗಿರುವ ಕಾರಣ ಕೃಷಿ ಭೂಮಿಗೆ ಮತ್ತು ತನ್ನ ಜೊತೆ ಬೆಳೀತಾ ಇರುವಂತಹ ಗಿಡಗಳಿಗೆ ಸಾರಜನಕವನ್ನ ಒದಗಿಸುತ್ತದೆ. ಹೇಗೆ ಅಂದ್ರೆ, ಗ್ಲೆರಿಸಿಡಿಯಾದ ಬೇರುಗಳಲ್ಲಿ ಸೂಕ್ಷ್ಮಾಣುಜೀವಿಗಳನ್ನ ಹೊಂದಿರುವ ಗಂಟುಗಳಿರುತ್ತವೆ. ಆ ಸೂಕ್ಷ್ಮಾಣುಜೀವಿಗಳು ವಾತಾವರಣದಲ್ಲಿರುವ ಸಾರಜನಕವನ್ನ ಹೀರಿ ಮಣ್ಣಿಗೆ ಮತ್ತು ತನ್ನ ಜೊತೆ ಬೆಳೀತಾ ಇರುವಂತಹ ಗಿಡಗಳಿಗೆ ಒದಗಿಸುತ್ತವೆ. ಇಷ್ಟೇ ಅಲ್ಲ, ಗ್ಲೆರಿಸಿಡಿಯಾ ಗಿಡಗಳು ಸುಂದರವಾದಂತಹ ಬಿಳಿ ಗುಲಾಬಿ ಮಿಶ್ರಿತ ಬಣ್ಣದ ಹೂಗಳನ್ನ ಬಿಡುತ್ತವೆ. ಇದರಿಂದ ಸಹ ಬೆಳೆಗಳಿಗೆ ಪರಾಗಸ್ಪರ್ಶ ಕ್ರಿಯೆಗೆ ಸಹಕಾರಿಯಾಗುತ್ತೆ. ಆಗ ಇಳುವರಿ ಹೆಚ್ಚು ಬರಲು ಸಾಧ್ಯ ಆಗುತ್ತೆ. ಹೀಗಾಗಿ ಗ್ಲೆರಿಸಿಡಿಯಾವನ್ನ ಅಂತರ ಬೆಳೆಯಾಗಿ ಬೆಳೆಯುವುದರಿಂದ ಹಲವು ಉಪಯೋಗಗಳಿವೆ. ಗ್ಲೆರಿಸಿಡಿಯಾ ಬೆಳೆಯುವುದರಿಂದ ವರ್ಷಪೂರ್ತಿ ಜಾನುವಾರುಗಳಿಗೆ ಮೇವು ಸಿಗುತ್ತಾ? ಹೌದು, ಇವತ್ತಿನ ಕಾಲದಲ್ಲಿ ಅದೆಷ್ಟೋ ಕೃಷಿಕರು ತಮ್ಮ ಜಾನುವಾರುಗಳಿಗೆ ಉಣಿಸಲು ಮೇವಿಲ್ಲ ಎಂದು ಪೇಚಾಡ್ತಾ ಇದ್ದಾರೆ. ಹೀಗಿರುವಾಗ ಗ್ಲೆರಿಸಿಡಿಯಾ ಬೆಳೆಯುವುದರಿಂದಾಗಿ ವರ್ಷಪೂರ್ತಿ ಚಿಂತೆ ಇಲ್ಲದೆ ಜಾನುವಾರುಗಳಿಗೆ ಮೇವನ್ನ ನೀಡಬಹುದು. ಅದರಲ್ಲೂ ಗ್ಲೆರಿಸಿಡಿಯಾ ಹಸಿರೆಲೆ ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರುವ ಕಾರಣ ಜಾನುವಾರುಗಳಿಗೆ ಉತ್ತಮ ಆಹಾರವಾಗುತ್ತದೆ. ಈ ಗ್ಲೆರಿಸಿಡಿಯಾ ಹಸಿರೆಲೆಯನ್ನ ಕೃಷಿ ಭೂಮಿಗೆ ಮಲ್ಚ್ ಮಾಡುವುದರಿಂದಾಗುವ ಉಪಯೋಗಗಳನ್ನ ನೋಡ್ತಾ ಹೋಗೋಣ. ಗ್ಲೆರಿಸಿಡಿಯಾ ಹಸಿರೆಲೆ ಗೊಬ್ಬರದ ಗಿಡಗಳು ಹೇಳಿ ಕೇಳಿ ವಾರ್ಷಿಕ ಬೆಳೆ, ವರ್ಷಪೂರ್ತಿ ಹಸಿರೆಲೆ ಕೊಡುವ ಗಿಡಗಳು. ಹೀಗಾಗಿ ರೈತರು ತೋಟದಲ್ಲಿ ಗ್ಲೆರಿಸಿಡಿಯಾ ಇದ್ದಾಗ ರಾಸಾಯನಿಕ ಗೊಬ್ಬರದ ಚಿಂತೆ ಮಾಡುವ ಅವಶ್ಯಕತೆಯೇ ಇಲ್ಲ. ಕೃಷಿ ಭೂಮಿಯಲ್ಲಿ ಬೆಳೆಗಳಿದ್ದರೆ ಅದರ ಮಧ್ಯೆ ಹಸಿರೆಲೆಗಳನ್ನ ಹರಡುವುದರಿಂದ ಕೃಷಿ ಭೂಮಿಗೆ ಬಿಸಿಲು ಸೋಕದಂತೆ ನೋಡಿಕೊಳ್ಳಬಹುದು, ಹೊದಿಕೆ ಮಾಡಬಹುದು. ಅಥವಾ ತೋಟದಲ್ಲಿ ಬೆಳೆ ಇಲ್ಲ ಅಂತ ಅಂದ್ರೆ ತೋಟದ ತುಂಬೆಲ್ಲ ಎರಚಿ ಹೊದಿಕೆ ಮಾಡಬಹುದು. ಇದರಿಂದಾಗಿ ಸೂರ್ಯನಿಂದ ನೇರವಾಗಿ ಬೀಳುವಂತಹ ಸೂರ್ಯನ ಬಿಸಿಲನ್ನ ತಡಿಬಹುದು, ಕೃಷಿ ಭೂಮಿಯನ್ನ ತೇವಾಂಶದಿಂದ ಕಾಯ್ದುಕೊಳ್ಳಬಹುದು. ಗ್ಲೆರಿಸಿಡಿಯಾ ಹಸಿರೆಲೆ ಗೊಬ್ಬರ ನಿಮ್ಮ ತೋಟದಲ್ಲಿದ್ದಾಗ ತನ್ನಲ್ಲಿರುವಂತಹ ಹಲವು ಪೋಷಕಾಂಶಗಳನ್ನ ಕೃಷಿ ಭೂಮಿಗೆ ಧಾರೆ ಎರೆಯುತ್ತದೆ. ಹೌದು, ಸಾರಜನಕ 2.76%, ರಂಜಕ 0.28%, ಪೊಟ್ಯಾಸಿಯಂ 4.60%, ಇಷ್ಟೆಲ್ಲ
ಪೋಷಕಾಂಶಗಳನ್ನು ರೈತನಿಗೆ ಗ್ಲಿರಿಸಿಡಿಯಾ ಗಿಡಗಳು ತೋಟದಲ್ಲಿ ಬೆಳೆಯಲು ಜಾಗ ಕೊಟ್ಟರೆ ಆ ಕೃತಜ್ಞತೆಗೆ ಫ್ರೀಯಾಗಿ ಗೊಬ್ಬರವನ್ನು ನೀಡುತ್ತವೆ. ಹೀಗೆ ಹಸಿರೆಲೆ ಗೊಬ್ಬರವನ್ನು ತೋಟದಲ್ಲಿ ಮಲ್ಚ್ ಮಾಡಿದಾಗ ಮಣ್ಣಿನಲ್ಲಿ ಜೈವಿಕ ಚಟುವಟಿಕೆ ಸಮೃದ್ಧವಾಗಿ ನಡೆದು ಎರೆಹುಳುಗಳು ಸೂಕ್ಷ್ಮಾಣುಜೀವಿಗಳು ಕ್ರಿಯಾಶೀಲವಾಗಿ ಕೆಲಸ ಮಾಡುವ ಪರಿಣಾಮ ಮಣ್ಣಿನಲ್ಲಿ ಸಾವಯವ ಇಂಗಾಲ ಸೃಷ್ಟಿಯಾಗಿ ಬೆಳೆಗಳಿಗೆ ಸೂಕ್ತ ಪೋಷಕಾಂಶಗಳ ನಿರ್ವಹಣೆಯಾಗುತ್ತದೆ. ಇಂತಹ ಉಪಯೋಗಕಾರಿ ಗೊಬ್ಬರದ ಗಿಡಗಳನ್ನು ತೋಟದಲ್ಲಿ ಬೆಳೆಯಲು ಆಸಕ್ತಿ ಇರುವಂತಹ ರೈತರು ಬೀಜಕ್ಕಾಗಿ ಪರದಾಡುವ ಅವಶ್ಯಕತೆಯೇ ಇಲ್ಲ. ಹತ್ತಿರದ ಸಾವಯವ ಕೃಷಿ ಕೇಂದ್ರಗಳಿಗೆ ಭೇಟಿ ಕೊಡಿ ಅಥವಾ ಕೃಷಿ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಬೀಜಗಳ ಬಗ್ಗೆ ವಿಚಾರಿಸಿ ಮಾಹಿತಿ ಸಿಗುತ್ತೆ. ಒಟ್ಟಾರೆ ರೈತ ಬಾಂಧವರೇ, ಹೆಚ್ಚು ರಾಸಾಯನಿಕ ಗೊಬ್ಬರ ಬಳಸುವುದರಿಂದ ಮಣ್ಣಿನಲ್ಲಿಯೂ ವಿಷ, ಜನಸಾಮಾನ್ಯರ ಹೊಟ್ಟೆಯಲ್ಲೂ ಕೂಡ ವಿಷ. ಇದನ್ನು ತಪ್ಪಿಸಬೇಕು ಅಂತ ಅಂದ್ರೆ ಮಣ್ಣನ್ನು ಫಲವತ್ತುಗೊಳಿಸಿ ಉತ್ತಮ ಬೆಳೆ ಬೆಳೆಯಲು ಸರಳ ದಾರಿ ಅಂತ ಅಂದ್ರೆ ಅದುವೇ ಸಾವಯವ ಕೃಷಿ. ಗ್ಲಿರಿಸಿಡಿಯಾದಂತಹ ಹಸಿರೆಲೆ ಗೊಬ್ಬರ ಗಿಡಗಳನ್ನು ಬೆಳೆದು ಬೆಳೆಗಳಿಗೆ ಗೊಬ್ಬರದ ಕೊರತೆಯನ್ನು ನೀಗಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.